ನಮ್ಮ ನಾಗರಿಕರಲ್ಲಿ ಮಾನವೀಯತೆಯೇ ಮರ ಆಗ್ತಾ ಇದೆ ಅನ್ನೋದಕ್ಕೆ ಸಾಲು ಸಾಲು ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಇದೀಗ ವಿಜಯಪುರದಲ್ಲಿ ಮಹಿಳೆಯೊಬ್ಬಳು ಅಪಘಾತದಿಂದ ನರಳಾಡ್ತಾ ಇದ್ರು, ಯಾರೂ ಕೂಡ ಆಕೆಗೆ ಆಕೆಯನ್ನು ಆಸ್ಪತ್ರೆಗೆ ಸಾಗಿಸೋದಕ್ಕೆ ಮನಸ್ಸೇ ಮಾಡಲ್ಲ. ಅದಾದ ನಂತರ ಸಂಚಾರಿ ಪೊಲೀಸರು ಜಿಲ್ಲಾಸ್ಪತ್ರೆಗೆ ಮಹಿಳೆಯನ್ನು ರವಾನಿಸ್ತಾರೆ. ವಿಜಯಪುರ ಜಿಲ್ಲೆಯ ಬಸವೇಶ್ವರ ವೃತ್ತದ ಬಳಿ ಈ ಒಂದು ಘಟನೆ ನಡೆದಿದೆ. ಅಪಘಾತವಾಗಿ ನರಳಾಡ್ತಾ ಇದ್ರು, ಯಾರೂ ಕೇಳಲಿಲ್ಲ. ಒಂದು ತಾಸು ಹೆಚ್ಚು ಕಡಿಮೆ ಆ ಮಹಿಳೆ ಪಾಪ ನರಳಾಡ್ತಾ ಇದ್ರು. ಬಸ್ ಹರಿದು ಆ ಮಹಿಳೆಯ ಕಾಲು ಸಂಪೂರ್ಣ ನುಜ್ಜುಗುಜ್ಜಾಗಿತ್ತು. ಒಂದು ಗಂಟೆ ನರಳಾಡಿದ್ರು, ಯಾರೂ ಕೇಳಲಿಲ್ಲ, ಯಾರೂ ಹೆಲ್ಪಿಗೆ ಬರಲಿಲ್ಲ. ಅದಾದ ನಂತರ ಸಂಚಾರಿ ಪೊಲೀಸರು ಮಹಿಳೆಯನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಇದೊಂದು ಮತ್ತೊಂದು ತಾಜಾ ಉದಾಹರಣೆ. ಎಷ್ಟೋ ಕಡೆ ಇದೇ ರೀತಿ ಆಗ್ತಾ ಇರುತ್ತೆ. ಅಪಘಾತದಲ್ಲಿ ನೋಡಿ, ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಪಾದಾಚಾರಿ ಮಹಿಳೆ ಅಂದರೆ ಬಸ್ ಏನಿದೆ ಪಾದಾಚಾರಿಯ ಕಾಲ ಮೇಲೆ ಸಂಪೂರ್ಣವಾಗಿ ಹಾದು ಹೋದ ಪರಿಣಾಮ ಸಂಪೂರ್ಣ ಆ ಮಹಿಳೆಯ ಕಾಲು ನುಜ್ಜುಗುಜ್ಜಾಗಿದೆ. ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ನೋಡ್ತಾ ಇದ್ದೀರಿ ನೀವು, ಜನ ಇದ್ದಾರೆ, ನಿಂತಿದ್ದಾರೆ, ನೋಡ್ತಾ ಇದ್ದಾರೆ. ಮೊಬೈಲಲ್ಲಿ ವಿಡಿಯೋ ತೆಗೆಯೋ ಮನಸ್ಸು ಮಾಡ್ತಾರೆ ವಿನಃ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಯಾರೂ ಮನಸ್ಸು ಮಾಡಲ್ಲ. ಅಷ್ಟೆಲ್ಲ ಜನ ನಿಂತಿದ್ದಾರೆ ಅಲ್ಲಿ, ಒಂದು ತಾಸು ನರಳಾಡ್ತಾರೆ ಆ ಮಹಿಳೆ. ಅದಾದ ನಂತರ ಸಂಚಾರಿ ಪೊಲೀಸರು ಬಂದು ಜಿಲ್ಲಾಸ್ಪತ್ರೆಗೆ ದಾಖಲಿಸ್ತಾರೆ. ಬಹುಶಃ ಇದೇ ಬಸ್ಸು ಅನಿಸುತ್ತೆ ಆಕೆಯ ಕಾಲ ಮೇಲೆ ಹಾದು ಹೋಗಿರೋದು. ಕಾಲು ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಬಟ್ ಜನ ಮಾತ್ರ ಇತ್ತೀಚೆಗೆ ಯಾವ ರೀತಿ ಮಾನವೀಯತೆಯನ್ನು ಮರಿತಾ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಈಗ ಮತ್ತೊಂದು ಉದಾಹರಣೆ ನೋಡಿ, ಯಾವ ರೀತಿ ನರಳಾಡ್ತಾ ಇದ್ದಾರೆ ಪಾಪ ಆ ಮಹಿಳೆ. ಒಬ್ಬರೂ ಹೆಲ್ಪಿಗೆ ಬರಲ್ವೇ? ಅದಾದ ನಂತರ ಸಂಚಾರಿ ಪೊಲೀಸರು ಆಕೆಯನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸ್ತಾರೆ.